ಮೈಸೂರಿನ ಮಡಿಲಲ್ಲಿ ಕಾಲೇಜಿನ ದಿನಗಳು ಮೈಸೂರಿನ ಮಹಾರಾಜ ಹೈಸ್ಕೂಲು ಸಂತ ಫಿಲೋಮಿನಾ ಕಾಲೇಜು ಜೆ ಎಸ್ ಕಾಲೇಜು ಡಿಗ್ರಿ ಕಾಲೇಜು ಈ ಸಂಸ್ಥೆಗಳು ನನ್ನನ್ನು ತಮ್ಮ ತೆಕ್ಕೆಗೆ ಕರೆದು ಬೆಳೆಸಿದವು ನಾನು ಪದವಿಯ ಅಭ್ಯಾಸವನ್ನು ಮೈಸೂರಿನ ಶ್ರೀ ಶಿವರಾತ್ರೀಶ್ವರ ಪದವಿ ಕಾಲೇಜಿನಲ್ಲಿ ಮಾಡ್ತಿದ್ದೆ ನಗರದ ಜೀವನ ಬದಲಾದ ಪರಿಸರ ಹೊಸ ಸ್ನೇಹಿತರು ವಿವಿಧ ವಿಷಯಗಳ ಬಗೆಗಿನ ಆಸಕ್ತಿ ಇವೆಲ್ಲ ನನ್ನಲ್ಲಿ ಅನೇಕ ಬದಲಾವಣೆಗಳನ್ನು ಉಂಟು ಮಾಡಿದ್ದು ತಾರುಣ್ಯದ ಆ ದಿನಗಳಲ್ಲಿ ಅಧಮ್ಯ ಉತ್ಸಾಹದ ಬುಗ್ಗೆಯಾಗಿದ್ದೆ ಎಲ್ಲರೊಡನೆ ಸಹಜವಾಗಿ ಬೆರೆಯುತ್ತಿದ್ದೆ ತಕ್ಕ ಮಟ್ಟಿಗೆ ವಾಗ್ಮಿಯೂ ಆಗಿದ್ದೆ ನನ್ನ ಸುತ್ತ ಗೆಳೆಯರ ದಂಡು ಯಾವಾಗಲೂ ಇರುತ್ತಿತ್ತು ಧೈರ್ಯವಾಗಿ ಮಾತನಾಡುವ ಯಾವುದೇ ಹಿಂಜರಿಕೆಯಲ್ಲಿದ್ದ ನಾನು ಶಿಕ್ಷಕರಿಗೆ ಪ್ರಿಯ ವಿದ್ಯಾರ್ಥಿಯೇ ಆಗಿದ್ದೆ ನನ್ನ ಸ್ವಭಾವದಲ್ಲೇ ಇದ್ದ ಸಹಜ ಗುಣವಾದ ಆತ್ಮವಿಶ್ವಾಸ ಕ್ರೀಡಾ ಮನೋಭಾವ ಸೋಲನ್ನು ಒಪ್ಪಿಕೊಳ್ಳುವ ಗುಣ ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ನೀಡುವ ರೀತಿ ಇವೆಲ್ಲದರಿಂದ ನಾನು ವಿದ್ಯಾರ್ಥಿ ನಾಯಕನಾಗ್ಬಿಟ್ಟೆ ವಿದ್ಯಾರ್ಥಿ ವಲಯದಲ್ಲಿ ಸಾಕಷ್ಟು ಜನಪ್ರಿಯನೂ ಆಗಿತ್ತು ಆಗ ಕಾಲೇಜಿನ ಪದವಿಗಾಗಿ ಓದುತ್ತಿದ್ದ ಎರಡನೇ ಬ್ಯಾಚಿನ ವಿದ್ಯಾರ್ಥಿಗಳು ನಾವು ನಾವೆಲ್ಲ ಸಿ ಬಿ ಝೆಡ್ ಐಚ್ಛಿಕ ವಿಷಯದ ವಿದ್ಯಾರ್ಥಿಗಳು ನಾನು ನನ್ನ ಇತರೆ ಚಟುವಟಿಕೆಗಳಲ್ಲಿ ಸಕ್ರಿಯನಾಗಿದ್ದುದರಿಂದ ಅಷ್ಟೇನು ಚೆನ್ನಾಗಿ ಓದ್ತಾ ಇರಲಿಲ್ಲ ಅದೇನು ದೊಡ್ಡ ಚಿಂತೆನೂ ಕೂಡ ಅಲ್ಲ ನಾವು ಆಗ ಓಡಾಟಕ್ಕೆ ಬಳಸ್ತಾ ಇದ್ದಿದ್ದು ಸೈಕಲ್ ಅದೇ ನಮ್ಮ ಐಷಾರಾಮಿ ವಾಹನ ಅಂತ ಕಾಲ ಅದು ಹೊಸ ವ್ಯಸನಗಳಾದ ಸಿಗರೇಟು ಮುಂತಾದವುಗಳಿಗಾಗಿ ಬೇಕಾಗುವ ಹಣಕ್ಕಾಗಿ ಹಳ್ಳಿಯಿಂದ ಬಂದ ನಾವು ಪರದಾಡಬೇಕಾಗಿತ್ತು ನಮಗೆ ಬೇಕಾಗೋ ಹೆಚ್ಚಿನ ಹಣವನ್ನು ಮನೆಯವರಿಂದ ಸೆಳೆಯೋಕ್ಕೆ ವಿನೂತನ ವಿಧಾನಗಳನ್ನು ಆವಿಷ್ಕರಿಸೋದು ಹಾಗೂ ಅವುಗಳನ್ನು ಜಾಗರೂಕತೆಯಿಂದ ಅನುಷ್ಠಾನಗೊಳಿಸೋದು ನಾಯಕನಾದ ನನ್ನ ಕೆಲಸವಾಗಿ ಹಣ ಬೇಕೆಂದು ಕಾಲೇಜು ಪ್ರಿನ್ಸಿಪಾಲರ ಹೆಸರಿನಲ್ಲಿ ಪೋಷಕರಿಗೆ ಕಾಗದ ನಾನೇ ಕಳಿಸ್ತೀನಿ ಕೋಟಾ ಸೀಲ್ನೊಂದಿಗೆ ಕೋಟಾ ಸಹಿ ಕೂಡ ನಮ್ಮ ಗುಂಪು ಆಗಿರ್ತಾ ಆಗಿರ್ತಾಯಿತ್ತು ನನ್ನ ಗೆಳೆಯರ ಆ ಗುಂಪಿನಲ್ಲಿ ಕಾಡಪ್ಪ ಮುಂತಾದವರಿದ್ದರು ಸುಳ್ಳುಗಳ ಸರಮಾಲೆ ಹೀಗೆ ನಮ್ಮ ಪ್ರಿನ್ಸಿಪಾಲ್ ಅವರ ಹೆಸರಿನಲ್ಲಿ ನನ್ನಪ್ಪನಿಗೆ ನಾನೇ ಒಂದು ಕಾಗದದ ಬರೆದೆ ಕಾಲೇಜಿಂದ ಕಲಿಸ್ಬಿಟ್ಟೆ ಅದರ ಒಕ್ಕಣೆ ಹೀಗೇನೋ ಇದ್ದಿತ್ತೆಂದು ನೆನಪು ಸರ್ಕಾರ ಇತ್ತೀಚೆಗಷ್ಟೇ ಪ್ರಕಟಿಸಿರುವ ಹೆಚ್ಚುವರಿಯ ಪಾಠಕ್ಕಾಗಿ ಹೆಚ್ಚುವರಿ ಶುಲ್ಕ ಕಟ್ಟಬೇಕೆಂದು ಬರೆದ ಕಾಗದ ಅದು ಅಂಚೆಯಲ್ಲಿ ಕಾಗದ ಪಡೆದ ನನ್ನಪ್ಪ ಊರ ಪಟೇಲರನ್ನ ಜೊತೆಗೆ ಕರೆದುಕೊಂಡು ಕಾಲೇಜಿಗೆ ಬಂದೇ ಬಿಟ್ರು ಆಗ ಜೀವಶಾಸ್ತ್ರ ಉಪನ್ಯಾಸಕರಾದ ರಹಮಾನ್ ಖಾನ್ರವರು ನಮ್ಮ ತರಗತಿಯಲ್ಲಿ ಉಪನ್ಯಾಸ ಮಾಡ್ತಿದ್ರು ನಮ್ಮಪ್ಪ ನನ್ನನ್ನು ಹೊರ ಕರೆದ್ರು ಊರ ಪಟೇಲ್ರು ಏನಪ್ಪ ವಿಶ್ವ ನಿನಗೆ ಪಾಠದ ಹಣ ಕೊಟ್ಟು ಇನ್ನೂ ತಿಂಗಳಾಗಿಲ್ಲ ಮತ್ತಾಕಪ್ಪ ದುಡ್ಡು ಎಂದು ಕಾಗದ ತೋರಿಸಿ ಕೇಳಿದರು ನಾನು ಸಂಜಾಯಿಸಿ ಹೇಳುತ್ತಾ ಅದು ನಿಜ ಆದರೆ ಸರ್ಕಾರದವರು ಹೆಚ್ಚಿಸಿರೋ ಹೆಚ್ಚುವರಿ ಪಾಠಕ್ಕಾಗಿ ಈ ಕಾಗದ ಅಂದೆ ಅವರಿಬ್ಬರಿಗೂ ಇದರಿಂದ ಯದ್ವಾತದ್ವ ಸಿಟ್ಟೇತು ಒಳ್ಳೆ ದರಿದ್ರ ಸರ್ಕಾರ ಕಣಯ ಅಲ್ಲಿ ನೋಡ್ರೆ ರೈತರಿಗೆ ಕಂದಾಯ ಹೆಚ್ಚು ಮಾಡೋರೆ ನಾವು ನೋಡ್ರೆ ಕಂದಾಯ ಹೆಚ್ಚಾಗಿ ಕಟ್ಟಬೇಕು ಇಲ್ಲಿ ನೋಡ್ರೆ ಹುಡುಗರ ಪಾಠಕ್ಕೂ ಹೆಚ್ಚುವರಿ ಹಣ ದುಡ್ಡು ಮಾಡೋರೆ ಎಂಥ ಸರ್ಕಾರ ಇದು ಇವ್ರಿಗೆ ಬುದ್ಧಿ ಇದ್ದದಾ ಅಂತ ಬೈದರು ನಾನು ಬಹಳ ಖಿನ್ನತಿನ ನಟಿಸ್ತಾ ಅವರೊಡನೆ ಸರ್ಕಾರದ ನೀತಿಯನ್ನು ಮನಸ್ಸೋ ಇಚ್ಛೆ ಖಂಡಿಸ್ತೀನಿ ನನ್ನ ಬುದ್ಧಿಯೋ ಅಥವಾ ಸರ್ಕಾರದ ಬುದ್ಧಿಯೋ ಒಟ್ಟಾರೆ ಹೆಚ್ಚುವರಿ ಹಣ ಕಟ್ಟಲೇಬೇಕು ಅಂತ ಹೇಳಿ ನನ್ನಪ್ಪ ಅವರ ಚಡ್ಡಿಯ ಜೇಮಿನ ಹಣ ತೆಗೆದುಕೊಟ್ರು ನಂತರ ಪ್ರಿನ್ಸಿಪಾಲ್ನ ನೋಡಬೇಕೆಂದರು ನನಗೆ ಸಂಕಟ ಪಾಪ ಪ್ರಜ್ಞೆ ಭಯ ಎಲ್ಲವೂ ಒಟ್ಟಿಗೆ ಅನುಭವ ಆಯಿತು ಅವರಿಲ್ಲ ಅವರ ಹೆಂಡತಿ ಹೆರಿಗೆಗಂದು ಊರಿಗೆ ಹೋಗಿದ್ದಾರೆ ಮುಂದಿನ ವಾರ ಬರ್ತಾರೆ ಅಂತ ಅದ್ಭುತವಾದ ಒಂದು ಸುಳ್ಳನ್ನು ಸ್ವಲ್ಪವೂ ತಡವರಿಸದೆ ಸಹಜವಾದ ದನಿಯಲ್ಲಿ ಹೇಳಿದೆ ಪಾಪ ಅವರಿಬ್ಬರು ಹೋಗಲಿ ಬಿಡು ಅಂತ ಮತ್ತೊಮ್ಮೆ ಸರ್ಕಾರ ತಮ್ಮ ಗ್ರಾಮ ಭಾಷೆಯಲ್ಲಿ ಹೀನಾಮಾನ ಬೈದುಕೊಂಡು ಹೊರಡೋಕ್ಕೆ ಅನುವಾದರು ನಾನಂತೂ ಈ ಪ್ರಸಂಗನ ಪಾರಾದರೆ ಸಾಕೆಂದು ಕಾದಿದ್ದೆ ನನ್ನಪ್ಪ ನೋಡು ನಿಮ್ಮವ್ವ ತುಪ್ಪ ಕೊಟ್ಟವಳೆ ನೀನೇ ತಿನ್ನು ಎಲ್ಲರಿಗೂ ಹಂಚಬೇಡ ಓದಿ ಉಷ್ಣ ಆಗಿರುತ್ತೆ ಅನ್ನುತ್ತಾ ತುಪ್ಪದ ಗಡಿಗೆ ಕೊಡುತ್ತಾ ತಾಕೀತ್ ಮಾಡಿ ಹೋದ ದೃಶ್ಯ ಇನ್ನೂ ಹಸಿರಾಗಿ ನನ್ನಪ್ಪ ಅಂದು ಆಡಿದ ಮಾತುಗಳು ನಗರದಲ್ಲಿ ಸರಿಯಾದ ಆರೈಕೆಯಲ್ಲದೆ ಓದುತ್ತಿರುವ ಮಗ ಪೌಷ್ಟಿಕವಾದ ಆಹಾರ ತಿನ್ನಲಿ ಎಂಬ ನಿಸ್ವಾರ್ಥ ಬಯಕೆಯನ್ನು ವ್ಯಕ್ತಪಡಿಸುವ ಅಮಾಯಕ ತಂದೆಯ ಮಾತುಗಳಾಗಿದ್ದವು ಹೆಚ್ಚುವರಿ ಎಂಬ ಶಬ್ದವನ್ನು ಮುಂದೆ ನನ್ನ ರಾಜಕೀಯ ಜೀವನದಲ್ಲಿ ಬಳಸಿದಾಗಲೆಲ್ಲ ನನ್ನ ವಿದ್ಯಾರ್ಥಿ ಜೀವನದ ಮಜಲುಗಳು ಕಣ್ಮುಂದೆ ಹಾದು ಮರೆಯ ಹೊಟ್ಟೆ ನೋವು ಹಾಗೂ ಬಿಯರ್ ಚಿಕಿತ್ಸೆಯು ಮೈಸೂರಿನಲ್ಲಿ ಕಲಿತ ವಿದ್ಯೆಗಳಲ್ಲಿ ಆಗಾಗ ಬಿಯರ್ ಕುಡಿಯೋದು ಸೇರಿತ್ತು ಅದಕ್ಕಾಗಿ ಬೇಕಾಗುವ ಹಣವನ್ನು ಹೊಂಚೋದು ಹೇಗೆಂಬ ಸಮಸ್ಯೆ ಉದ್ಭವಿಸಿತು ಹೆತ್ತವರಿಂದ ಹಣ ಸೆಳೆಯುವ ಯೋಜನೆಯನ್ನು ನನ್ನ ಸ್ನೇಹಿತ ಕಾಳಪ್ಪ ಈಗ ಅವರು ಕೇಂದ್ರ ರೇಷ್ಮೆ ಮಂಡಳಿ ಉನ್ನತ ಅಧಿಕಾರಿಯಾಗಿದ್ದರು ಅವರ ಸಹಾಯದಿಂದ ಹೆಣದೆ ಇಂತಹ ಕಿಡಿಗೇಡಿ ಯೋಜನೆಗಳನ್ನು ವಿನ್ಯಾಸ ಇಂದಿಗೂ ಅವರನ್ನು ಮೀರಿಸೋದಿಲ್ಲ ನನಗೆ ಆಗಾಗ ಹೊಟ್ಟೆನೋವು ಬರ್ತಾಯಿತ್ತು ಕಾಲೇಜಲ್ಲಿ ಇದ್ದಾಗಲೇ ಅದಕ್ಕೆ ಆಪರೇಷನ್ ಕೂಡ ಆಯಿತು ಒಮ್ಮೊಮ್ಮೆ ನಮ್ಮಪ್ಪ ಮೈಸೂರಿಗೆ ಬಂದಾಗ ನಾನು ವಿಪರೀತ ಹೊಟ್ಟೆ ನೋವೆಂದು ನರಳಿದೆ ಕಾಳಪ್ಪ ನನ್ನನ್ನು ಅಪ್ಪನನ್ನು ಪರಿಚಯದ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡೋದ ಅವರು ನನ್ನನ್ನು ಪರೀಕ್ಷೆ ಮಾಡ್ದಂಗೆ ಮಾಡಿ ನೋಡಿ ಗೌಡ್ರೆ ನಿಮ್ಮ ಹುಡುಗನಿಗೆ ತೀವ್ರವಾದ ಉಷ್ಣದಿಂದಾಗಿ ಹೊಟ್ಟೆ ನೋವು ಬರ್ತಾಯಿದೆ ರಾತ್ರಿಯೆಲ್ಲ ಓದೋದು ಡಾಂಬರ್ ರಸ್ತೆಯಲ್ಲಿ ಸೈಕಲ್ ತುಳಿಯೋದು ಇವುಗಳಿಂದ ಹೀಗಾಗಿದೆ ಅದಕ್ಕೆ ಇಂಗ್ಲೀಷ್ ಔಷಧಕ್ಕಿಂತ ನಾಟಿ ಔಷಧ ಒಳ್ಳೆಯದು ಅಂದರು ಉಷ್ಣ ಒಡೆಯಲು ಆಗಾಗ ತಣ್ಣನೆ ಬಿಯರ್ ಉಪಯೋಗಿಸೋದು ಆಗ್ಬೋದು ಅಂತಂದರು ಇದರ ಬಗ್ಗೆ ಅನುಭವ ಇದ್ದ ನನ್ನ ಅಪ್ಪನಿಗೆ ಎಲ್ಲ ಅರ್ಥ ಆಯಿತು ನಾವಿಬ್ಬರು ನಮ್ಮ ಕೋಣೆಗೆ ವಾಪಸ್ಸಾದವು ನಮ್ಮ ಉಪಾಯ ಫಲಿಸಿದ ಸಂತೋಷಲಿ ಕಾಳಪ್ಪ ಹಾಗೂ ನಾನು ಪರಸ್ಪರನ್ನು ಅಭಿನಯಿಸ್ತಾ ಕುಳಿತು ಪಾಪ ನಮ್ಮಪ್ಪ ಪೇಟೆಗೆ ಹೋಗಿ ಎರಡು ಬಾಟ್ಲು ಬಿಯರ್ ಹಿಡ್ಕೊಂಡು ಬಂದೆ ತಾವೇ ಬಾಟ್ಲಿಂದ ಲೋಟಕ್ಕೂ ಹಾಕಿ ಕೊಟ್ಟರು ನಾವು ಬಹಳ ಆಶ್ಚರ್ಯವಾದವರಂತೆ ಕಷ್ಟಪಡುವವರಂತೆ ಅಭಿನಯಿಸ್ತಾ ಕುಡಿಯಲು ಅಣಿಯೋದು ನಮ್ಮಪ್ಪ ಬಲವಂತ ಮಾಡಿಕೊಟ್ರು ನಾನು ಗೊಟ್ಟಕರಿಸಿರೋಣೆ ಥೂ ಥೂ ಸೊಗಡಿದೆ ಇದನ್ನು ಹೇಗಪ್ಪ ಕುಡೀಲಿ ಆಗಲ್ಲಪ್ಪ ಬಿಟ್ಬಿಡು ಅಂತ ಅಂದೆ ಅಪ್ಪ ಬೇಡಪ್ಪಾ ಜೀವಕ್ಕೊಳ್ಳೇದು ಅಂದಮೇಲೆ ಎಂತಹ ಕಹಿನಾದರೂ ಕುಡಿಲೇಬೇಕು ಅಂತ ಗದ್ರಸಿದ್ರು ಒಳಗೊಳಗೆ ಕಳ್ಳನೋಟ ವಿನಿಮಯ ಮಾಡಿಕೊಳ್ತಾ ನಾನು ಕಾಳಪ್ಪ ಬಿಹೇರ್ ಇರೋದು ಆ ಏರು ಯೌವನ ದಿನಗಳಲ್ಲಿ ನಮಗೆ ಸರಿ ತಪ್ಪುಗಳ ತರ್ಕ ಹಿಡಿಸ್ತಾ ಇರಲಿಲ್ಲ ನಮಗೆ ಸುಲಭದಲ್ಲಿ ಸಿಗುವ ಇಂತಹ ಅವಕಾಶಗಳನ್ನು ಬಿಡಲು ಮನಸ್ಸು ಒಪ್ತಾ ಇರಲಿಲ್ಲ ತ್ಯಜಿಸಲೇನ್ ಇರುವ ಸಂಜೀವಿನಿಯನ್ ಅದಾವುದೋ ಲೋಕಾಂತರದ ಸೊಲ್ಲ ನಂಬಿ ನಾಮ ಬೆದರಿ ಮುಂದೆ ನಾ ಮಣ್ಣಾದ ಮೇಲೆನ್ನ ಬಟ್ಟೆಳು ದಿವ್ಯತರ ಪಾನವಿಹುದೆಂದು ಬಾಯಿ ಬಿಡಲೇನ್ ಎಂಬ ಪರ್ಷಿಯಾದ ಉಮರ್ ಖಯಾನ ಮಧು ಭಜನೆಗೂ ನಾನು ಸೋತಿದ್ದೆ ಅಪ್ಪ ನೋಡಬಗ ವಾರಕ್ಕೆ ಮೂರು ಸಾರಿ ಒಂದೊಂದು ಬಾಟ್ಲು ಬೀರ್ಕೊಳಿ ಉಷ್ಣ ಹಿಡಿತಿದೆ ಆದರೆ ಜಾಸ್ತಿ ಕುಡಿಬಾರ್ದು ಅಂತ ಅದಕ್ಕಾಗಿ ವಿಶೇಷವಾದ ಬಜೆಟನ್ನು ರೂಪಿಸಿ ಹೋದರು ಮಗನ ಓದು ಆರೋಗ್ಯಕ್ಕಾಗಿ ಮುಗ್ಧ ಪೋಷಕರು ಯಾವುದಕ್ಕಾದರೂ ಸಿದ್ಧ ಎನ್ನುವಂತಿದ್ದ ನನ್ನಪ್ಪನ ಮುಖಭಾವ ನನ್ನಲ್ಲಿ ಎಂದೂ ಮಾಸಿನ ನೆನಪಾಗಿದೆ ಬಿಯರ್ ತಂಪಿನೊಂದಿಗೆ ಅಪ್ಪನ ನೆನಪು ನುಗ್ಗಿ ಬರುತ್ತದೆ ಆಶು ಕವಿತೆಗಳನ್ನು ರಚಿಸಿ ಮೇಡಮ್ಗಳನ್ನು ಅಳಿಸಿದ್ದು ಹಾಡು ಹೇಳಿ ಹುಡುಗಿಯರ ಸ್ನೇಹ ಸಂಪಾದಿಸಿ ಸ್ನೇಹಿತರ ಹೊಟ್ಟೆ ಉರಿಸಿದ್ದು ರಿಸೆಪ್ಷನ್ ಮಾಡಲು ವಿದೇಶಿ ಕಪ್ಪೆಗಳೇ ಬೇಕೋ ವಿಮಾನದಲ್ಲಿ ತರಿಸೋದ್ರಿಂದ ಜಾಸ್ತಿ ದುಡ್ಡು ಅಂತ ಅಪ್ಪನಿಗೆ ಟೋಪಿ ಹಾಕಿದ್ದು ಸಿನಿಮಾ ಹಾಡುಗಳನ್ನು ಸೀಟಿಯಲ್ಲಿ ಬರೆದು ಮನೆಯ ಮಾಲೀಕನ ಮಗಳಿಗೆ ಸಿಗುವಂತೆ ಇಟ್ಟು ಅವರಪ್ಪನನ್ನು ಆತಂಕಕ್ಕೆ ಈಡು ಮಾಡಿದ್ದು ಒಂದೇ ಎರಡೇ ನನ್ನ ಕಾಲೇಜನ್ನು ನೆನಪು ಪರದೆಯ ಹಿಂದಿನ ಮೋಜು ಹಳ್ಳಿಗಳಲ್ಲಿ ಸಿಕ್ಕ ಮುಖ್ಯ ಮನರಂಜನೆಗಳಲ್ಲಿ ನಾಟಕ ಮಾಡೋದು ಸರಿ ವರ್ಷಕ್ಕೊಂದೋ ಎರಡೋ ನಾಟಕಗಳನ್ನು ಊರಿನ ಯುವಕರೆಲ್ಲ ಕೂಡಿ ಮಾಡ್ತಾಯಿದ್ರು ಒಮ್ಮೆ ನನ್ನೂರಿನ ಉತ್ಸಾಹ ಯುವಕರು ಎಚ್ಚಮ್ಮನಾಯಕ ನಾಟಕವನ್ನು ನಮ್ಮ ಭಾಗದ ಹೆಸರಾಂತ ನಾಟಕದ ಮಾಸ್ತರಾದ ಗಳಿಗೆಕೆರೆ ದಿವಂಗತ ಹನುಮಂತ್ ಶೆಟ್ಟರ ಮಾರ್ಗದರ್ಶನಲ್ಲಿ ತಾಲೀಮ್ ನಡೆಸಿ ದಿನ ನಿಗದಿಪಡಿಸಿದರು ಆಗ ಕಾನೂನು ಕಾಲೇಜಿನ ಕಲಿಯುತ್ತಿದ್ದ ನಾನು ನನ್ನ ಕೆಲವು ಸ್ನೇಹಿತರೊಡನೆ ರಾತ್ರಿಯೆಲ್ಲ ನಡೆಯುವ ನನ್ನ ಹಳ್ಳಿಯ ನಾಟಕ ನೋಡಲು ಬಂದೆ ವರ್ಷವಿಡೀ ರೈತಾಪಿ ಕೆಲಸ ಮಾಡ್ತಾ ಇದ್ದ ಯುವಕರಿಂದ ನಾಟಕದ ಮಾಂತ್ರಿಕ ಲೋಕದ ಯಕ್ಷ ಕಿನ್ನರರಂತೆ ಮುದಗೊಂಡಿದ್ರು ಎಷ್ಟೇ ತಾಲಿಂ ಮಾಡಿದರೂ ಗ್ರಾಮ್ಯ ಭಾಷೆಗೆ ಒಗ್ಗಿದ್ದ ಪಾತ್ರಧಾರಿಗಳ ಮಾತುಗಳು ಶಿಷ್ಟ ಗ್ರಾಂತಿಕ ಸಂಭಾಷಣೆಗಳನ್ನು ಒಪ್ಪಿಸುವಾಗ ಅಭಾಸವಾಗ್ತಾಯಿತ್ತು ತಿದ್ದಿ ತಿದ್ದಿ ಸಾಕಾದ ಮಾಸ್ಟ್ರು ಹೇಗಾದರೂ ಅಂತ ಹೇಳಿ ಸುಮ್ಮನಾಗಿದ್ದರು ನನ್ನ ವಿದ್ಯೆಯ ಮಾತಿನ ಚಾತುರ್ಯದ ಅಭಿಮಾನಿಗಳಾದ ಕೆಲವರು ನನ್ನನ್ನು ಸೈಡ್ ವಿಗ್ನಲ್ಲಿ ಸಂಭಾಷಣೆ ಪ್ರಾಂಪ್ಟ್ ಮಾಡೋದಕ್ಕೆ ಕೇಳಿಕೊಂಡ್ರು ನಾಟಕ ಒಳ್ಳೆ ಉಮೇದಿನಲ್ಲಿ ಆರಂಭ ಆಯಿತು ಸಾಕಷ್ಟು ಜನರು ಸೇರಿದ್ದರು ಪಾತ್ರಧಾರಿಗಳಂತೂ ತಮಗೆ ಸಿಕ್ಕ ಪ್ರಾಮುಖ್ಯತೆಯಿಂದ ಬೀಗ್ತಾಯಿದ್ರು ನಾಟಕದ ಚಾಂದ್ ಖಾನ್ ಪಾತ್ರಧಾರಿ ನನ್ನ ಅಣ್ಣ ಪ್ರತಿ ಬಾರಿ ಬಾದ್ಶಾ ಅವರೇ ಅನ್ನೋ ಬದಲು ಬಾದುಶವ ಶಾರ್ ಅವರೇ ಅಂತ ಇದ್ರು ಪರದೆಯ ಹಿಂದಿನಿಂದ ಒತ್ತಾಸೆ ಕೊಡ್ತಿದ್ದ ನಾನು ಬಾದ್ಶಾ ಅಲ್ಲ ಬಾದ್ಶಾಹ್ ಅಂತ ತಿಂತಲೇ ಇದ್ದೆ ಈ ಕಿರಿಕಿರಿಯಿಂದ ಕೋಪಗೊಂಡು ಆತ ಏಯ್ ಮುಚ್ಕೊಂಡು ಸುಮ್ಮನಿಲ್ಲ ನಮ್ಮ ಮೇಸ್ಟ್ರು ಹೇಳ್ಕೊಟ್ರದೇ ಹಂಗೆ ಅಂತ ಮೈಕ್ ಮುಂದೆ ಆವೇಶದ ಅರಿಸಿದ ಜನ ಓ ಅಂತ ಅವನದು ಈ ಕಥೆಯಾದರೆ ಬಾದ್ಶಹನ ಪಾತ್ರಧಾರಿಯ ಹಿಂದಿ ಉಚ್ಚಾರಣೆ ತಂದಿಟ್ಟ ಪೇಚೋ ಅಬ್ಬಬ್ಬ ಇನ್ನೊಂದು ಕಥೆ ಆತ ನರ್ತಕೀಯನ ಉದ್ದೇಶಿಸಿ ಮೇರಿ ಪ್ಯಾರ್ ಕಿ ಕಿ ರಾಣಿ ಅನ್ನೋ ಬದಲು ಮೇರಿ ಪ್ಯಾರಿ ಕಿ ಬುಲಿ ಬುಲಿ ಆಹಾ ಅಂತ ಇದ್ದ ಅದು ವಿಚಿತ್ರವಾಗಿಯೂ ತಮಾಷೆಯಾಗಿ ಧ್ವನಿಸ್ತಾ ಇತ್ತು ಜೊತೆಗೆ ಕೆಲ ಪದಗಳನ್ನು ಮರೆತು ಬಿಡ್ತಿದ್ದ ಪಾತ್ರಧಾರಿ ಸೋಮಣ್ಣ ಹೇಳಿಕೊಟ್ಟರು ಕೇಳುವ ತಾಳ್ಮೆ ಇಲ್ಲದ ಆತ ಅವನ ಏಕಾಗ್ರತೆಗೆ ಭಂಗ ತಂದಕ್ಕಾಗಿ ನನ್ನನ್ನು ಶಪಿಸ್ತಾ ಲೇ ಲಾಯ್ ನಾನು ಹೇಳದೆ ಹಿಂಗೆ ಮುಚ್ಕೊಂಡು ಸುಮ್ಮನಿಲ್ಲ ಸುಸ್ತಾದ ನಾನು ಡೈಲಾಗ್ ಪುಸ್ತಕ ಮಡಚಿ ಬೆಪ್ಪಾಗಿ ನಿಂತೆ ಹಿಂದಿ ಭಾಷೆ ನನ್ನವರಿಗೆ ಗ್ರೀಕ್ ಲ್ಯಾಟಿನ್ ಅಷ್ಟು ಕಷ್ಟವಾಗಿತ್ತು ಅಷ್ಟೇ ಅಪರಿಚಿತವೂ ಆಗಿತ್ತು ಚಾಂದ್ ಸೆರೆಗೆ ತಳ್ಳುವ ಸೀನ್ ಬಂತು ಆ ಸೀನರಿ ತಂಡದ ಬಳಿ ಇರಲಿಲ್ಲ ಆ ವೇಳೆಗಾಗಲೇ ಚೆನ್ನಾಗಿ ಸಾರಾಯಿ ಕುಡಿದು ಹಾರ್ಮೋನಿಯಂ ಬಾರಿಸಿದ ಮಾಸ್ಟ್ರು ಆಗಲೇ ಮತ್ತಿನಲ್ಲಿ ತೇಲಾಡ್ತಾಯಿದ್ರು ಓಲಾಡ್ತಾ ಇದ್ದರು ಉಳಿದ ಸಾರಾಯಿ ಬಾಟ್ಲಿನ ಒಬ್ಬ ಹುಡುಗನ ಸುಪರ್ದಿಗೆ ಕೊಟ್ಟಿದ್ದರು ನಾನು ಅವರಿಗೆ ಸಾರ್ ಸೆರೆಮನೆ ಸೀನರಿ ಇಲ್ಲ ಅಂತ ಕೂಗಿ ಹೇಳಿದೆ ಯಾವುದೋ ಲೋಕದಲ್ಲಿ ವಿಹರಿಸಿದ ಮಾಸ್ಟರ್ ಏನಲೇ ಸರ ಎಲ್ಲ ಕುರ್ಕೊಂಬಿಟ್ಟೇನ್ಲಾ ಅಂತ ಕೂಗಿದ್ರು ಮೈಸೂರಿಂದ ನರ್ತಕಿಯರ ಪಾತ್ರಧಾರಿಗಳಾಗಲು ಬಂದಿದ್ದ ನಟಿಯರಂತೂ ಪುರುಷ ಪಾತ್ರಧಾರಿಗಳ ಉಪಟಳದಿಂದ ಸಾಕಾಗಿ ಕೊನೆಯ ದೃಶ್ಯದಲ್ಲಿ ಕುಣಿಯುತ್ತಿರುವ ವೇಳೆಗೆ ಬೆಳಕು ಹರಿಯಿತು ಇಂತಹ ಒಂದು ನಾಟಕದ ಅನುಭವ ಇರದ ನನ್ನ ಸ್ನೇಹಿತರು ನನ್ನ ಜನರ ಮುಗ್ಧತೆಯನ್ನು ಅವರ ಜೀವನೋತ್ಸಾಹವನ್ನು ಮೆಚ್ಚುತ್ತಾ ನಾಟಕದ ವಿಮರ್ಶೆಯೇ ಮೈಸೂರಿಗೆ ವಾಪಸ್ಸಾದರು ಹೀಗೆ ನನ್ನ ತಾರುಣ್ಯನ ರಮ್ಯ ಚೈತ್ರ ಕಾಲವು ಹಲವು ರೀತಿಯ ಅನುಭವಗಳಿಂದ ಸಂಪನ್ನವಾಯಿತು ಮನಸ್ಸು ಬೆಳೆಯಲಿ ಭುಜಿಸಿ ಅನುಭವದ ಹೊನಲು ನೂರಿ ಬಾಳ ಕಡಲನ್ನುಬ್ಬಿಸಲಿ ತನುಬಂಧ ಕಳಚಿ ಜೀವವ ಕಂಡ ಚೇತನದ ಕುಣಿತದಲ್ಲಿ ಕೂಡಿರಲಿ ಮುಂಕುತಿಮ್ಮ ಎಂಬ ಕವಿವಾಣಿ ನನ್ನ ಪಾಲಿನ ದಾರಿದೀಪವಾಯಿತು ಅನುಭವಗಳ ಅನಂತತೆಗೆ ನನ್ನನ್ನು ನಾನು ಒಪ್ಪಿಸಿದೆ ಪುಟ್ಟಣ್ಣಯ್ಯನ ಇಂಗ್ಲೀಷ್ ಸಿನಿಮಾ ಮೋಹ ನಾನು ಕಾಲೇಜಿನಲ್ಲಿ ಕಲಿತಿದ್ದಾಗ ಅದೇ ಕಾಲೇಜಿನಲ್ಲಿ ಪಿ ಯು ಸಿ ಓದ್ತಾ ಕೆ ಎಸ್ ಪುಟ್ಟಣ್ಣಯ್ಯ ಪರಿಚಿತರಾಗಿ ಆಪ್ತರಾದರು ಹಿರಿಯ ಕಿರಿಯ ವಿದ್ಯಾರ್ಥಿಗಳ ಕೂಟದ ನಾಯಕನಾಗಿದ್ದ ನಾನು ಎಲ್ಲರ ಆತ್ಮೀಯನಾಗಿದ್ದೆ ಹಳ್ಳಿಯಿಂದ ನನ್ನಂತೆಯೇ ಬಂದಿದ್ದ ಪುಟ್ಟಣ್ಣಯ್ಯನಿಗೆ ಸಿನಿಮಾಗಳು ಅದರಲ್ಲೂ ಇಂಗ್ಲೀಷ್ ಸಿನಿಮಾಗಳೆಂದರೆ ಹುಚ್ಚು ಪ್ರೀತಿ ಆ ಸಿನಿಮಾಗಳಿಂದ ಪ್ರೀತಿ ಪ್ರಣಯ ಹೊಡೆದಾಟ ಸಾಹಸಗಳು ಕ್ಲೈಮ್ಯಾಕ್ಸ್ಗಳ ದೃಶ್ಯ ವೈಭವಕ್ಕೆ ಮನಸೋತಿದ್ದರು ಇಂಗ್ಲೀಷ್ ಸಿನಿಮಾಗಳ ಸುಂದರಿಯರ ದರ್ಶನದಿಂದ ಪುಳುಕಿತರಾಗಿ ಖುಷಿ ಅನುಭವಿಸ್ತಾ ಇದ್ದರು ಒಂದು ಸಿನಿಮಾ ನೋಡಿ ಇನ್ನೊಂದು ನೋಡುವ ತನಕ ಎಡೆಬಿಡದೆ ಸದಾ ಅದೇ ಗುಂಗಿನಲ್ಲಿ ಇರ್ತಾಯಿದ್ರು ಸಿನಿಮಾದ ಕಥೆಯನ್ನು ತಮಗೆ ಅರ್ಥವಾದದ್ದು ಮತ್ತು ತಮ್ಮ ಕಲ್ಪನೆಗಳನ್ನು ಬೆಸೆದು ಹೆಣೆದು ಗೆಳೆಯರಿಗೆ ಒಪ್ಪಿಸ್ತಾ ಇದ್ದರು ಇಂಗ್ಲೀಷ್ ಭಾಷೆ ಕತೆ ಹೀರೋ ಹೀರೋನ್ಗಳ ಹೆಸರು ಇವೆಲ್ಲ ಪುಟ್ಟಣ್ಣನಿಗೆ ಅರ್ಥವಾಗ್ತಾ ಇರಲಿಲ್ಲ ಹಾಗೆಂದು ಅವರೇನು ಬೇಜಾರು ಮಾಡಿಕೊಳ್ತಾ ಇರಲಿಲ್ಲ ಅವರ ಚಿತ್ರ ಪ್ರೇಮಕ್ಕೆ ಭಾಷೆ ಇಂದೂ ತೊಡಕಾಗಲೇ ಇಲ್ಲ ಅವರಿಗೆ ಹೆಚ್ಚು ಅರ್ಥವಾಗ್ತಿದ್ದುದು ಆ ಸಿನಿಮಾಗಳಿನ ಪ್ರಣಯ ಮತ್ತು ಹೊಡೆದಾಟ ಅದು ಅವರನ್ನು ಮತ್ತೆ ಮತ್ತೆ ಚಿತ್ರಮಂದಿರಗಳಿಗೆ ಕರೆದೊಯ್ತಾ ಇತ್ತು ಆ ಹೀರೋ ಹೀರೋಯಿನ್ಗಳ ಹೆಸರುಗಳನ್ನ ಕೈಗಡಿಯಾರಗಳ ಹೆಸರಿಗೆ ಹೊಂದಿಸಿ ಚಿತ್ರಕಥೆ ಹೇಳ್ತಾ ಇದ್ರು ಏನ್ ಸಾರ್ ಹೆನ್ರಿ ಸ್ಯಾಂಡೇಜ್ಗೆ ಓಡ್ತಾ ಬನ್ನ ಕೆಮಿಗೆ ತಪ್ಕೊಂಡು ಕಿಸ್ ಹೊಡ್ಬಿಟ್ಟ ಅಬ್ಬಾ ಏನ್ ಮಜಾ ಸಾರ್ ಅಮ್ಮಿಯಾಗೆ ಕಠೋಣಿ ಪಲ್ಟಿ ಹೊಡ್ಕೊಂಡು ಬಂದು ಹೆನ್ರಿ ಸ್ಯಾಂಡೇಜ್ಗೆ ಮಕ್ಕ ಮಕ್ಕಿ ಒಳವು ಬುಟ್ಟ ನೋಡಿಯೇ ಕೆಡವನಂಗೆ ಸಾನು ಏನ್ ಪೈಟಿಂಗು ಆಡ್ತಾರೆ ಸಾರ್ ಉಸ್ರೇ ನಿಂತೋಯ್ತದೆ ಹೀಗೆ ಅವರ ಚಿತ್ರದ ಬಗೆಗಿನ ಮೆಚ್ಚುಗೆ ವಿಮರ್ಶೆ ವ್ಯಾಖ್ಯಾನ ನಮ್ಮಂತಹ ಸೀನಿಯರ್ಗಳ ಎದುರು ಬಿತ್ತರವಾಗ್ತಾಯಿತ್ತು ಇದೇ ಗುಂಪಿಗೆ ಸೇರಿದ ಇನ್ನೂ ಅನೇಕ ಇಂಗ್ಲೀಷ್ ಚಿತ್ರಗಳ ಸ್ವರ ಹತ್ತಿಸಿಕೊಂಡಿದ್ದ ಪುಟ್ಟಣ್ಣಯ್ಯ ಇಂದು ರೈತ ಸಂಘದ ನಾಯಕರಾಗಿ ರೈತ ಪರ ಹೋರಾಟಗಳ ಮುಂಚೂಣಿಯಲ್ಲಿ ಉಳಿಯುತ್ತಾರೆ ಅಂತ ನಾವ್ಯಾರೂ ಗ್ರಹ ಊಹಿಸಿರಲಿಲ್ಲ ಒಮ್ಮೆ ನಮ್ಮ ಮಂಡ್ಯದ ಮಾಚಯ್ಯ ಗಾಯತ್ರಿ ಟಾಕೀಸ್ನಲ್ಲಿ ಹೊಸ ಇಂಗ್ಲೀಷ್ ಪಿಕ್ಚರ್ಗೆ ಇದ್ದೀನಿ ಗಾಯತ್ರಿ ಟಾಕೀಸ್ನಲ್ಲಿ ಹೊಸ ಇಂಗ್ಲೀಷ್ ಪಿಕ್ಚರ್ಗೆ ಹೋಯ್ತಾ ಇದೀನಿ ಸಾ ಅಂದ ನಾವೆಲ್ಲ ಯಾವ ಸಿನಿಮಾ ಕೇಳಿದಾಗ ಮಾಚ ಅದೇ ಸಾ ಡುರ್ ನಂಬರ್ ಅಂತ ನನ್ನ ಇಂಗ್ಲೀಷ್ ಪಾಂಡಿತ್ಯವನ್ನು ಪ್ರದರ್ಶಿಸಿದ ಅದು ಡಾಕ್ಟರ್ ನೋ ಎಂಬ ಚಿತ್ರವಾಗಿತ್ತು ನಮ್ಮ ಇನ್ನೊಬ್ಬ ಸ್ನೇಹಿತ ಬಸವ ಬಹಳ ಮಜವಾದ ಆಸಾಮಿ ಮಾತೇತ್ರ ಇಂಗ್ಲೀಷ್ ಪದಗಳನ್ನು ಬಳಸುವ ಖಯಾಲಿ ಅವನಿಗಿತ್ತು ಪಾಪ ಅದ್ಯಾಕೋ ಇಂಗ್ಲೀಷ್ ಪದಗಳು ಅವನಿಗೆ ಒಲಿಯೇ ಇಲ್ಲ ಅವನು ಆ ಭಾಷೆಯನ್ನು ಹೆಚ್ಚು ಹೆಚ್ಚು ಪ್ರೀತಿಸಿದಷ್ಟು ಅದು ಅವನಿಂದ ದೂರ ಓಡ್ತಾಯಿತ್ತು ಈ ಚಾಳಿಯಿಂದ ಅವನು ಅನೇಕ ಬಾರಿ ನಗೆಗೀಡಾಗಿದ್ದರೂ ಮತ್ತೆ ಹಠ ಬಿಡದ ತಿವಿಕ್ರಮನಂತೆ ಇಂಗ್ಲೀಷ್ ಆಂಬೆಯ ಸರಗಿಗೆ ಗಂಜು ಬೀಳ್ತಾ ಇದ್ದ ಒಮ್ಮೆ ನಾವೆಲ್ಲ ಯಾವುದೋ ವ್ಯಕ್ತಿಯ ಚಹರೆ ಹೇಳಿದಾಗ ಅದೇ ಕನ್ನಡಕ ಹಾಕ್ತಾ ಅವರಲ್ಲ ಅಂತ ಸರಳವಾಗಿ ಹೇಳೋಕ್ಕಾಗದೆ ಬಸವ ತನ್ನ ಎಂದಿನ ಟಿವಿಯಿಂದ ಅದೇ ಸಾ ಆ ಮಿರರ್ ಹಾಕ್ತಾರಲ್ಲ ಸಾ ಅವರು ಅಂತ ಹೇಳಿ ಪಿ ಎಚ್ ಗಿಡ ಇಂದು ಪುಟ್ಟಬಸವ ನಮ್ಮೊಂದಿಗಿಲ್ಲ ಅವನ ಇಂಗ್ಲೀಷ್ ಪ್ರೇಮ ಮಾತ್ರ ನಮ್ಮೆಲ್ಲರಲ್ಲಿ ಚಿರಸ್ಥಾಯಿಯಾಗಿದೆ ಪುಟ್ಟಣ್ಣೆಯ ರೈತನ ಮಗನಾಗಿ ರೈತನ ಸಂಕಷ್ಟಗಳನ್ನು ಹತ್ತಿರದ ಅರಿತು ಅರ್ಥೈಸಿ ರೈತ ಸಮುದಾಯವನ್ನು ಜಾಗೃತಗೊಳಿಸುತ್ತಾ ಅವರೆಲ್ಲರನ್ನು ಸಂಘಟಿಸಿ ಚಿಂತಿಸಲು ಪ್ರೇರೇಪಿಸಿ ರೈತರ ಸಮಸ್ಯೆಗಳ ಪರಿಹಾರದ ಅವಧೂತನಾಗಿರೋದು ನನ್ನಲ್ಲಿ ಅಭಿಮಾನ ಮತ್ತು ಮೆಚ್ಚುಗೆಯನ್ನು ಮೂಡಿಸಿ ಜೀವನದ ಪಾಠಶಾಲೆ ಈ ಎಲ್ಲ ಹುಡುಗಾಟಿಕೆ ನಡುವೆಯೇ ನನ್ನ ಅರಿವಿನ ಪರಿಧಿ ಅನೇಕ ವಿಚಾರಗಳಿಂದ ವಿಸ್ತಾರವಾಯಿತು ನನ್ನ ಸಹಪಾಠಿಗಳು ಅವರ ಶಿಸ್ತುಬದ್ಧ ಜೀವನ ನನ್ನ ಮೇಲೆ ಪರಿಣಾಮ ಬೀರಿತು ನನ್ನ ಕಾಲೇಜಿನ ಗುರುಗಳಾದರೂ ನಿಜವಾದ ಗುರುಗಳಾಗಿದ್ದರು ವಿದ್ಯಾ ಗುರುಗಳಾಗಿದ್ದರು ಸೆಂಟ್ ಫಿಲಾಮಿನಾ ಕಾಲೇಜಿನ ಶ್ರೀ ಬರ್ಕ್ಲಿ ಶ್ರೀ ಅನಂತ ನಾರಾಯಣ್ ವಾಸುಪಿಳೈ ಜೇಸಸ್ ಪದವಿ ಕಾಲೇಜಿನ ಅಯೋಧ್ಯನಾಥನ್ ಚನ್ನಬಸಪ್ಪ ಹೊನ್ನಯ್ಯ ವೀರಭದ್ರ ಶ್ರೀ ಮಗುಂ ರೇಣುಕಾ ಪ್ರಸನ್ನ ಮತ್ತು ಜೀಶಂಪ ಸದಾಶಿವ ಶಾರದಾ ವಿಲಾಸ್ ಕಾಲೇಜಿನ ರಾಜ್ಯಾಂಗ ನೀತಿಯ ರಾಮರಾವ್ ಅನಂತಕೃಷ್ಣಯ್ಯ ಮುಂತಾದವರ ಪಾಠ ಕೇಳುವ ಅದೃಷ್ಟ ನನ್ನದಾಯಿತು ಬರಿಯ ಪುಸ್ತಕದ ಪಾಠಕ್ಕೆ ಹೇಳದೆ ಬದುಕಿನ ಮೌಲ್ಯಗಳ ಪಾಠ ಹೇಳಿ ಪುನೀತರಾದವರು ಇವರೆಲ್ಲ ನನಗೆ ಸದಾ ಪ್ರಾಥಸ್ಮರಣೀಯರು ಹಳ್ಳಿಯ ಹುಡುಗರನ್ನು ಸಂಸ್ಕಾರಗೊಳಿಸಿ ವಿಚಾರ ಮಾಡುವ ಚಿಂತಕರನ್ನಾಗಿ ರೂಪಿಸಿದ ರೂವಾರಿಗಳು ಜೀವನವನ್ನು ಎದುರಿಸುವ ಶಕ್ತಿ ತುಂಬಿದ ಚೇತನಗಳು ಪದವಿ ಆರಂಭವಾಗುವ ಸ್ವಲ್ಪ ಸಮಯದಲ್ಲೇ ಕಾಲೇಜಿನ ವಿದ್ಯಾರ್ಥಿ ಸಂಘಕ್ಕೆ ಚುನಾವಣೆಗಳು ಘೋಷಣೆಯಾದವು ಕನ್ನಡ ಚಳವಳಿ ಸಕ್ರಿಯದಾಗ ನಾನು ವಿದ್ಯಾರ್ಥಿ ಕನ್ನಡ ಮತ್ತು ಸಾಂಸ್ಕೃತಿಕ ಸಂಘದ ವಿಭಾಗದ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ ಈ ಚುನಾವಣೆ ನಾನು ಮುಂದೆ ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಲು ಭೂಮಿಕೆಯಾಯಿತು ನಾನು ಎಲ್ಲ ತರಗತಿಗಳಲ್ಲೂ ಕನ್ನಡ ಮತ್ತು ಸಂಸ್ಕೃತಿಯ ಬಗ್ಗೆ ಭಾಷಣ ಮಾಡಿದೆ ನನ್ನನ್ನು ಬೆಂಬಲಿಸುವಂತೆ ನನ್ನ ವಿದ್ಯಾರ್ಥಿ ಮಿತ್ರನ ವಿನಂತಿಸಿದೆ ನನ್ನ ಭಾಷಣದ ವಿಚಾರಗಳು ಅನೇಕರನ್ನು ಆಕರ್ಷಿಸಿದವು ನನ್ನ ಮಿತ್ರರು ಅಧ್ಯಾಪಕರು ಪ್ರೋತ್ಸಾಹದ ಆಡಿದರು ನಾನು ಬೇರೆ ಬೇರೆ ಸಂಘಟನೆಗಳ ಜೊತೆಗೂ ಗುರುತಿಸಿಕೊಂಡಿದ್ದರಿಂದ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ನನ್ನ ಪರವಾಗಿ ಪ್ರಚಾರ ಮಾಡಿದರು ಹೀಗೆ ಚುನಾವಣಾ ಪ್ರಚಾರದ ವೇಳೆ ನಮ್ಮ ಎಸ್ ಹಾಸ್ಟೆಲ್ಗೆ ಪ್ರಚಾರಕ್ಕೆ ಹೋದೆವು ಸಂಜೆ ಆರು ಗಂಟೆ ಸಮಯ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಆವರಣದ ದೊಡ್ಡ ಆಲ್ದ ಮರ ಕಡೆಗೆ ತಟ್ಟೆ ಹಿಡಿದು ಊಟ ಮಾಡ್ತಾಯಿದ್ರು ಮರದ ಮೇಲೆ ನೆಲೆಸಿದ ಹೆಕ್ಕಿಗಳು ಉದುರಿಸ್ತಾ ಇದ್ದ ಮಲಮೂತ್ರಗಳಿಂದ ತಟ್ಟೆಯಲ್ಲಿ ಅನ್ನವನ್ನು ರಕ್ಷಿಸಲು ಪಡ್ತಿದ್ದ ಪಾಡು ನೋಡಿದರು ಮತ್ತೆ ವಿಚಾರಿಸಿದಾಗ ಹಾಸ್ಟೆಲ್ನಲ್ಲಿ ಸಾಮೂಹಿಕ ಭೋಜನವಿಲ್ಲ ಭಿನ್ನ ಭೇದವಿದೆ ಎಂದು ಅರ್ಥವಾಯಿತು ನಾವೆಲ್ಲ ಅಲ್ಲೇ ಪ್ರತಿಭಟಿಸ್ತಾ ಭಾಷಣ ಮಾಡಲಿ ಅನ್ನಕ್ಕಾಗಿ ತಟ್ಟೆ ಹಿಡಿದು ನಿಂತ ವಿದ್ಯಾರ್ಥಿಗಳು ಪ್ರತಿಭಟನೆ ಸ್ವಾಗತಿಸಿ ಸ್ಪಂದಿಸಿದರು ಹೋರಾಟ ಆರಂಭವಾಯಿತು ಅಂದಿನ ಹಿರಿಯ ಸ್ವಾಮಿಗಳಾಗಿದ್ದ ಲಿಂಗೈಕ್ಯ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಸಮಸ್ಯೆಯನ್ನು ಪರಿಹರಿಸಿದರು ಇದು ನಮ್ಮ ಹೋರಾಟದ ಪ್ರಥಮ ವಿಜಯ ಚುನಾವಣೆ ಮುಗಿದು ಕನ್ನಡ ಸಾಂಸ್ಕೃತಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯಂತ ಬಹುಮತದಿಂದ ನನ್ನ ಆಯ್ಕೆಯಾದೆ ಈ ಚುನಾವಣೆಯಲ್ಲಿ ನನ್ನ ಸಹವರ್ತಿಗಳಾಗಿ ಸಹಕರಿಸಿದ ಸ್ನೇಹಿತರು ನಿಲನ್ ಕೊಪ್ಲು ಸಿದ್ಧಗೌಡ್ರು ಮಂಡ್ಯದ ಬೋರೇಗೌಡ ಸಿ ಬಿ ಋಷಭೇಂದ್ರ ಪ್ರಸಾದ್ ಗೋಹಾ ಶೆಟ್ಟಿ ಜಗತ್ಪಾಲ್ ಕಾಳಪ್ಪ ಪುಷ್ಪ ಶೈಲಜಾ ಮತ್ತು ನನ್ನೆಲ್ಲ ಅಧ್ಯಾಪಕರು ಮುಂದೆ ಹೋರಾಟ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಕಾರ್ಯದರ್ಶಿಯ ತನಕವೂ ಸಾಗಿತು ದಿವಂಗತ ವೀರೇಂದ್ರ ಪಾಟೀಲರ ಸರ್ಕಾರ ಎಕ್ಸ್ಪೋ ಸೆವೆಂಟಿ ಉತ್ಸವಕ್ಕೆ ಕೇವಲ ತಮಗೆ ಬೇಕಾದ ತಮ್ಮ ಪಕ್ಷದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸ್ತಿದ್ದಾರೆ ಎಂಬ ವಿಚಾರ ಎಕ್ಸ್ಪೋ ಸೆವೆಂಟಿಯ ವಿದ್ಯಾರ್ಥಿಯ ಚಳುವಳಿಯಾಯಿತು ಈ ಚಳುವಳಿಯ ನಾಯಕತ್ವ ನನ್ನದಾಯಿತು ಈ ಸಂದರ್ಭದಲ್ಲೇ ದಿವ್ಯಂಗತ ಗುಂಡೂರಾವ್ ಎಫ್ ಎಮ್ ಖಾನ್ ರಘುಪತಿ ಕೊಂಡಜ್ಜಿ ರಾಜಶೇಖರ್ ಮುಂತಾದವರ ಯುವ ಕಾಂಗ್ರೆಸ್ಸಿಗರ ಪರಿಚಯ ಆಯಿತು ಸಂಘಟನೆಯ ಶಕ್ತಿ ಹಾಗೂ ವ್ಯಾಪ್ತಿ ನನ್ನ ಅರಿವಿಗೆ ಬಂತು ಕಾಲೇಜು ನನ್ನ ಜೀವನದ ಪಾಠಶಾಲೆಯಾಯಿತು ನನ್ನಲ್ಲಿ ಹುದುಗಿದ್ದ ನಾಯಕನನ್ನು ಜಗತ್ತಿಗೆ ಪರಿಚಯಿಸಿತು ಜೀವನ ಎಷ್ಟು ಸಂಘರ್ಷಗಳಿಂದ ಕೂಡಿದ್ದು ಸಂಕೀರ್ಣವಾಗಿದೆ ಎಂಬ ವಿಚಾರವನ್ನು ನಾನು ನನ್ನ ಕಾಲೇಜು ದಿನಗಳಲ್ಲೇ ಕಲಿದೆ ಜೆ ಎಸ್ ಎಸ್ ವಿದ್ಯಾಲಯ ನನ್ನಲ್ಲಿ ಜೀವನವನ್ನು ಎದುರಿಸಲು ಬೇಕಾದ ಧೈರ್ಯ ಆತ್ಮವಿಶ್ವಾಸಗಳನ್ನು ತುಂಬಿ ಹರಿಸಿತು ಈ ಪಾಠಶಾಲೆಯಲ್ಲಿ ನಾನು ಜೀವನದ ಮಹತ್ವದ ಪಾಠಗಳನ್ನು ಅನುಭವದಿಂದ ಕಲಿದೆ ಹೀಗೆ ಕಾಲೇಜು ನನಗೆ ಬರಿಯ ಪಾಠ ಕಲಿಯುವ ತಾಣ ಮಾತ್ರವೇ ಆಗಿರದೆ ನನ್ನ ಜೀವನವನ್ನೇ ರೂಪಿಸಿದ ಕೇಂದ್ರವಾಯಿತು ನನ್ನ ವ್ಯಕ್ತಿತ್ವದಲ್ಲಿ ಹುದುಗಿದ ಅನೇಕ ಗುಣಾತ್ಮಕ ಅಂಶಗಳು ಪ್ರಕಟಗೊಂಡು ಪ್ರಕಾಶವಾದ ಪ ಪರಿಪಕ್ವ ಕಾಲ ಅದು ಕಾಲೇಜಿನ ಕಾರ್ಯಕ್ರಮಗಳು ಚರ್ಚಾ ಸ್ಪರ್ಧೆಗಳು ಭಾಷಣಗಳು ಸಾಹಿತಿಗಳ ರಾಜಕಾರಣಿಗಳ ಸಂಪರ್ಕ ನನ್ನನ್ನು ಒಬ್ಬ ವಾಗ್ಮಿಯನ್ನು ರೂಪಿಸಿತು ಎಲ್ಲ ಧರ್ಮ ಜಾತಿಯವರನ್ನೇ ಒಡನಾಟ ಸ್ನೇಹ ನನ್ನನ್ನು ಹೆಚ್ಚು ಸಮಾಜಮುಖಿಯನ್ನಾಗಿಸಿದವು ಮೈಸೂರಿನ ವಿವಿಧ ಕಾಲೇಜುಗಳ ಬಹುತೇಕ ವಿದ್ಯಾರ್ಥಿಗಳ ಪರಿಚಯ ನನಗಿತ್ತು ಸಾಂಸ್ಕೃತಿಕವಾಗಿ ಸಕ್ರಿಯನಾಗಿದ್ದರಿಂದ ನನ್ನ ಸಹಪಾಠಿಗಳ ಅನೇಕ ತರುಣಿಯರು ನನ್ನೊಡನೆ ಆತ್ಮೀಯರಾಗಿತ್ತು ಅವರೊಡನೆ ಸಭ್ಯತೆ ಎಲ್ಲೆಯನ್ನು ಮೀರದೆ ಸರಳ ಸ್ನೇಹದ ಸವಿಯನ್ನ ನಾನು ಪಡೆದೆ ಆ ದಿನಗಳಲ್ಲಿ ನನ್ನ ಸ್ನೇಹ ವಲಯ ದೊಡ್ಡದಿತ್ತು ಇದೆಲ್ಲರ ನಡುವೆ ಮನಸ್ಸಿಟ್ಟು ಓದ್ತಾ ಇದ್ದೆ ಕಾನೂನು ಅಭ್ಯಾಸ ನನ್ನ ಚಿಂತನೆಯ ಪರಿಧಿನ ವಿಸ್ತರಿಸಿತು ವಿದ್ಯಾರ್ಥಿ ಕಾಂಗ್ರೆಸ್ಸಿನ ಮೈಸೂರು ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡುತ್ತಾ ದೆಹಲಿಯ ಸಮಾವೇಶಕ್ಕೂ ಹೋಗಿ ಬಂದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಅವಿಭಾಜ್ಯ ಕಾಂಗ್ರೆಸ್ಸಿನ ವಿಭಜನೆಯ ಚಾರಿತ್ರಿಕ ಘಟನೆಯಲ್ಲಿ ವಿದ್ಯಾರ್ಥಿಯಾಗಿ ಭಾಗವಹಿಸಿ ದಿವಂಗತ ಇಂದಿರಾ ಗಾಂಧಿಯವರನ್ನು ಮತ್ತು ಹೊರ ರಾಜ್ಯಗಳನ್ನು ರಾಷ್ಟ್ರ ನಾಯಕರುಗಳನ್ನು ಹತ್ತಿರದಿಂದ ಕಂಡೆ ಮಾತನಾಡಿಸಿದೆ ಹೊಸ ಅನುಭವಗಳೊಡನೆ ಹಲವು ಕನಸುಗಳನ್ನು ಕಂಡೆ ಅವು ಮುಂದೆ ಜನರಿಂದ ನನಸಾದ ಕಾನೂನು ಪದವಿ ಪಡೆದು ನಂತರ ವಕೀಲರಾಗಿ ನನ್ನ ವೃತ್ತಿ ಬದುಕನ್ನು ಆರಂಭಿಸುವ ನನ್ನಾಗಿತ್ತು ಆದರೆ ನನ್ನ ತಂದೆಯವರು ನಾನು ಯಾವುದಾದರೂ ಸರ್ಕಾರಿ ನೌಕರಿಯಲ್ಲಿ ನೆಲೆಯಾಗಿ ಸುಭದ್ರವಾದ ಯಾವುದೇ ಕಷ್ಟವಿಲ್ಲ ಜೀವನ ನಡೆಸಲಿ ಎಂದು ಆಶಿಸಿದರು ಕೃಷಿಯ ಜಂಜಾಟದಲ್ಲಿ ಸಾಕಷ್ಟು ಕಷ್ಟನ ನಷ್ಟಗಳನ್ನು ನೋಡಿದ್ದ ಅವರು ಪ್ರಾಯಶಃ ಮಗನಿಗೆ ಇವೆಲ್ಲ ಬೇಡ ಎಂದು ಬಯಸಿದ್ರೆ ಆದರೆ ಇವೆರಡೂ ಆಯ್ಕೆಯನ್ನು ಮೀರಿದ ಕ್ಷೇತ್ರವನ್ನು ನನ್ನ ನಿರೀಕ್ಷೆಯ ವಕೀಲರಾಗಿ ರಾಜಕಾರಣಿಯಾಗಿ ಶಾಸಕರಾಗಿ ಮಂತ್ರಿಯಾಗಿ ಸಂಸದರಾಗಿ ರಾಜ್ಯದಲ್ಲಿ ತಮ್ಮದೇ ಆದ ಛಾಪು ಹೊತ್ತಿದ ವರ್ಣರಂಜಿತ ರಾಜಕಾರಣಿ ಐದು ದಶಕಗಳ ಸುದೀರ್ಘ ರಾಜಕೀಯ ಅನುಭವ ಕನ್ನಡ ಸಂಸ್ಕೃತಿ ಶಿಕ್ಷಣ ಸಹಕಾರ ಅರಣ್ಯ ಇಲಾಖೆ ಸೇರಿದಂತೆ ಬಹುತೇಕ ಇಲಾಖೆಗಳಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಿದ ಹಿರಿಯ ರಾಜಕಾರಣಿ ಅಡಗೂರು ಎಚ್ ವಿಶ್ವನಾಥ್ ವಸಂತಗಳನ್ನು ತುಂಬಿ ರಾಜಕೀಯ ಪುನರುತ್ಥಾನದ ಶತಮಾನದೆಡೆಗೆ ಮುಂದುವರಿಯಲಿ ಎಂದು ಶುಭ ಹಾರೈಸುವ ಅಭಿಮಾನಿಗಳು ಸ್ವಾಗತ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ ಶುಭ ಕೋರುವವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ಆರ್ ನಿರಾಣಿ ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ ಶುಭ ಕೋರುವವರು ವಸತಿ ಸಚಿವ ವಿ ಸೋಮಣ್ಣನವರು ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳು ಹೊಸ ಹೊಸ ವಿಚಾರಗಳು ಮೂಡಿ ಬರಲಿ ಶುಭ ಕೋರುವವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಡಿಸಿ ನಾಗೇಶ್ ಸಿಯಾನ್ ಚಾನೆಲ್ನ ಪ್ರಥಮ ವಾರ್ಷಿಕೋತ್ಸವಕ್ಕೆ ಶುಭ ಕೋರುವವರು ಮಹಾಪೋಷಕರು ಲಹರಿ ಮೇಲು ಮಾಲೀಕರು ಲಹರಿ ಸಂಸ್ಥೆ